हाय फ्रेंड्स, वेलकम टू रूप क्रिएटिव। इवत ना निमगे ई जोळद नार इरुत्तल्ल अदरिंद टी माडोदन्न हेळ्कोड्तीनि। कॉर्न सिल्क अंत हेळ्तीवि इदक्के। इदरल्लि टी माडोदन्न हेळ्कोड्तीनि। हागे तुंबा जन एनु माड्तीवि अंद्रे जोळ तंदाग ई सिल्क अन्नु ಎಷ್ಟು ಬಿಡ್ತೀವಿ, ಆದರೆ ಇದರಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದ್ದಾವೆ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಇವತ್ತು ಹೇಳ್ಕೊಡ್ತೀನಿ. ಹಾಗೆ ನನ್ನ ಈ ಚಾನಲಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ನಾರನ್ನು ಹಸಿದನ್ನಾದರೂ ನಾವು ಟೀ ಮಾಡ್ಬೋದು, ಒಣಗಿಸಿ ಇಟ್ಕೊಂಡಾದರೂ ಟೀ ಮಾಡ್ಬೋದು. ಈ ಸ್ವೀಟ್ ಕಾರ್ನರಲ್ಲಿ ಸ್ವಲ್ಪ ನಾರಿನ ಅಂಶ ಕಡಿಮೆ ಇರುತ್ತೆ, ಹಾಗೆ ನಾವು ನಾಟಿದ್ದು ತಂದರೆ ತುಂಬ ನಾರಿರುತ್ತೆ ಅದರಲ್ಲಿ. ಹಾಗೆ ಫ್ರೆಂಡ್ಸ್, ಪಾತ್ರೆ ಇಟ್ಟಿದ್ದೀನಿ, ಹಾಗೆ ನೀರು ಹಾಕ್ತಾ ಇದ್ದೀನಿ. ಹಾಗೆ ಈ ನೀರು ಕುದ ಮೇಲೆ ನಾವು ಈ ನಾರನ್ನು ಹಾಕೋಣ. ಹೀಗೆ ಅದು ಒಂದು ಫೈವ್ ಮಿನಿಟ್ಸ್ ಕುದಿಬೇಕು. ಕುದ್ದ ಮೇಲೆ ಅದನ್ನು ಆರಿಸಿ ಒಂದು ಫೈವ್ ಮಿನಿಟ್ಸ್ ಇಟ್ಕೋಬೇಕಾಗುತ್ತೆ ನಾವು. ಹಾಗೆ ಕುದೀತಾ ಇದೆ ನೋಡಿ, ಹಾಗೆ ಒಂದು ಫೈವ್ ಮಿನಿಟ್ಸ್ ಕುದೀಲಿ ಅಷ್ಟೇ ಸಾಕು. ಫೈವ್ ಮಿನಿಟ್ಸ್ ಆದರೆ ಸಾಕಾಗುತ್ತೆ. ಹಾಗೆ ಇದರಲ್ಲಿ ಪ್ರೋಟೀನು, ಕಾರ್ಬೋಹೈಡ್ರೇಟು, ಫೈಬರು ತುಂಬಾ ಇದೆ. ಹಾಗೆ ಇದು ನ್ಯಾಚುರಲ್ ಡೈಯೂರಿಟಿಕ್ ಏಜೆಂಟಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ನಮ್ಮ ದೇಹದಲ್ಲಿರುವ ವೇಸ್ಟ್ ಎಲ್ಲ ಹೊರಹಾಕಲು ತುಂಬಾ ಸಹಾಯ ಮಾಡುತ್ತೆ. ಹಾಗೆ ಇದರಲ್ಲಿ ವಿಟಮಿನ್ ಬಿ, ವಿಟಮಿನ್ ಸಿ ಮತ್ತು ವಿಟಮಿನ್ ಕೆ ಹೇರಳವಾಗಿದೆ. ಪೊಟ್ಯಾಷಿಯಂ ಸಹ ತುಂಬಾ ಜಾಸ್ತಿ ಇದೆ. ಹಾಗಾಗಿ ಏನಾಗುತ್ತೆ, ಹಾರ್ಟಿಗೆ ತುಂಬಾ ಒಳ್ಳೆಯದಾಗಿದೆ. ಕುದ್ದಿದೆ, ಆರಿ ಅದರದ್ದು ರಸ ಎಲ್ಲ ಬಿಟ್ಕೋಬೇಕು. ಹಾಗೆ ಈ ಟೀ ರೆಡಿಯಾಗಿದೆ ನೋಡಿ, ಕಲರ್ ಎಷ್ಟು ಚೆನ್ನಾಗಿದೆ ಅಂತ. ಈ ಟೀಗೆ ನಾವು ಲೆಮನ್ ಬೇಕಾದರೂ ಹಿಂಡ್ಕೋಬೋದು, ಜೇನುತುಪ್ಪ ಬೇಕಾದರೆ ಒಂದು ಸ್ಪೂನ್ ಹಾಕೋಬೋದು, ಇಲ್ಲ ತಣ್ಣಗಾದರೂ ಕುಡಿಬೋದು, ಹಾಗೆ ಬಿಸಿನಾದರೂ ಕುಡಿಬೋದು. ಇದನ್ನು ಡೈಲಿ ಎರಡು ಸಾರಿ ಕುಡಿಯೋದ್ರಿಂದ ಯೂರಿಕ್ ಆ್ಯಸಿಡ್ನಿಂದ ಜಾಯಿಂಟ್ ಪೇನ್ ಆಗ್ತಾ ಇದ್ರೆ ಅಂಥವರಿಗೆ ಜಾಯಿಂಟ್ ನೋವು ಕಡಿಮೆ ಆಗುತ್ತೆ. ಹಾಗೆ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಆಗ್ತಾ ಕೆಲವರಿಗೆ ಪದೇ ಪದೇ ಆಗ್ತಾ ಇರುತ್ತೆ, ಅಂಥವರಿಗೆ ಇನ್ಫೆಕ್ಷನ್ ಕಡಿಮೆ ಆಗುತ್ತೆ. ಕಿಡ್ನಿ ಸಹ ತುಂಬ ಸ್ಟ್ರಾಂಗ್ ಆಗುತ್ತೆ, ವೆಯ್ಟು ಕಡಿಮೆ ಆಗಲು ತುಂಬಾ ಸಹಾಯಕಾರಿಯಾಗಿದೆ. ಹಾಗೆ ಸ್ಕಿನ್ ಸಹ ತುಂಬ ಗ್ಲೋ ಆಗಿರುವಂತಹ ಈ ಕಾರ್ನ್ ಟೀಯನ್ನು ಎಲ್ಲರೂ ಮಾಡ್ಕೊಂಡು ಕುಡೀರಿ. ಹಾಗೆ ಜೋಳ ತಂದಾಗ ಎಲ್ಲದನ್ನು ಎಸೆಯದೆ ಈ ಕಾರ್ನ್ ಸಿಲ್ಕನ್ನು ಎತ್ತಿಟ್ಕೊಂಡು ಟೀ ಮಾಡಿಕೊಂಡು ಕುಡೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.